ನಾನು ನಮ್ಮ ದೋಸ್ತ ಕುದುರೆ ಶೂಟ್ ಮಾಡದೇ ಇದ್ರೆ ಪೊಲೀಸ್ ನನ್ ಕೂಗ್ತೀನಿ ಅಂದ, ಅದಕ್ಕೆ ಹಾಗೆ ಮಾಡ್ಬೇಕಾಯ್ತು ಬಾಸ್. ಕೇರ್ಲೆಸ್, ಇಡಿಯಟಿಕ್. ಎಕ್ಸ್ಕ್ಯೂಸ್ ಮೀ ಬಾಸ್, ಹೇಗೂ ಇವತ್ತು ಸಂಜೆ ಅವನ ಎಕ್ಸಿಬಿಷನ್ ಅಲ್ಲಿ ಮೀಟ್ ಮಾಡ್ತೀನಿ, ಅಲ್ಲಿ ಅವನ್ ಯಾರು ಏನು ಅನ್ನೋದು ಸೂಕ್ಷ್ಮವಾಗಿ ತಿಳ್ಕೊಳ್ತೀನಿ. ಆಲ್ ರೈಟ್, ವಿ ಶಾಲ್ ಗಿವ್ ಯು ಎ ಚಾನ್ಸ್. ತಗೋ ಇದು ಟ್ರಾನ್ಸ್ಮಿಟರ್ ವಾಚ್. ಅವನ್ನ ಮೀಟ್ ಮಾಡಿದಾಗ ಇದನ್ನ ಕೈಲಿ ಕಟ್ಕೋ. ಯು ಕ್ಯಾನ್ ಗೋ. ಅಲ್ಲ, ಅವ್ರು ಏನ್ ಮಾತಾಡ್ತಾರೋ ಅದನ್ನ ಟೇಪ್ ನಲ್ಲಿ ರೆಕಾರ್ಡ್ ಮಾಡ್ಕೋ. ಓಕೆ ಬಾಸ್. ಹಲೋ, ಎಷ್ಟೊತ್ತು ಬರೋದು ನೀನು? ಬಂದಲ್ಲಪ್ಪ, ಏನ್ ವಿಶೇಷ? ಈಗ 9 ಗಂಟೆಗೆ ಎಕ್ಸಿಬಿಷನ್ ಅಲ್ಲಿ ಒಂದು ಹುಡುಗಿ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಆಕೆ ಜೊತೆ ಮಾತನಾಡುವಾಗ ಆಕೆ ಕಡೆಯವರು ಯಾರಾದ್ರೂ ಬಂದ್ರೆ ಸ್ವಲ್ಪ ಗಮನ ಇದೆ. ಸರಿ, ಬರೋರು ಹೆಂಗಸರ ಗಂಡಸರ? ನನಗೇನೇ ಆಗುತ್ತು ಅಲ್ಲ, ಹೆಂಗಸರಾದ್ರೆ ನನ್ಗೆ ಬಹಳ ಕಷ್ಟ ಆಗುತ್ತೆ, ಗಂಡಸರಾದ್ರೂ ಬಹಳ ಸಲೀಸು. ಸರಿ ಸರಿ, ಓಹೋ, ನಾನು ಮೊದಲೇ ಹೋಗ್ಬೇಕಲ್ಲ. ಹೌದು, ನಾನು ಹೋಗ್ತಾ ಇರ್ತೀನಿ, ಬರ್ತಾರು. ನಿಮ್ ಟೈಮ್ ಕೀಪಿಂಗ್ ಎಷ್ಟು ಖಚಿತ? ಕರೆಕ್ಟ್ ಮಿನಿಟಿಗೆ ಬಂದಿದ್ದೀರಲ್ಲ, ಅದಕ್ಕೆ ನನ್ನ ಕರ್ತವ್ಯ ಜೊತೆಗೆ ನಿನ್ನ ಲಾವಣ್ಯಕ್ಕೂ ಕಾರಣವಿರಬಹುದು. ಓ, ಸುಮ್ಮನೆ ಹೊಗಳ್ಬೇಡಿಪ್ಪ, ನಿಮ್ಮಂತ ಹೀರೋಗಳ ಕಣ್ಣಲ್ಲಿ ನಮ್ಮಂತವ್ರ ಗ್ಲಾಮರ್ ಎಲ್ಲ ಜೀರೋ. ಇಲ್ಲ ಟೀನಾ, ಹಾಗೆಲ್ಲ ಅನ್ಕೋಬೇಡ. ಅದೇನೋ ಒಂದು ಹೆಣ್ಣನ್ನ ನಾನು ಮನಸಾರ ಹೊಗಳ್ತಾ ಇರೋದು ಇದು ಮೊದಲನೇ ಸಲ.